ಹಾಯ್ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಚಿಟ್ಲುಪುಡಿ ಅಥವಾ ಚಟ್ನಿ ಪುಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕಡಲೆ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, 2 ಟೇಬಲ್ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ 3 ಉಂಡೆ, ಅಂದರೆ 2 ರಿಂದ 3 ಉಂಡೆ ನಾನು ಎಷ್ಟಿರುತ್ತೋ ಅದನ್ನ ನಾನು ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ಧಾರವಾಡ ಸ್ಟೈಲಲ್ಲಿ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ, ಚಿಟ್ಲುಪುಡಿ ಅಥವಾ ಚಟ್ನಿ ಪುಡಿ. ಧಾರವಾಡದಲ್ಲಿ ನೀವು ಬೆಣ್ಣೆ ದೋಸೆ ತಿಂದರೆ ಆ ಬೆಣ್ಣೆ ದೋಸೆ ಮೇಲೆ ನೀವು ನೋಡಿರ್ಬೋದು ಒಳಗಡೆ ಈ ರೀತಿ ಚಿಟ್ಲುಪುಡಿ ಅಥವಾ ಚಟ್ನಿ ಪುಡಿ ಹಾಕಿರ್ತಾರೆ. ಸೊ ಅದು ಮಾಡೋ ವಿಧಾನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಾನು 1 ಕಪ್ ಕಡಲೆ ಹಾಕ್ತಾ ಇದ್ದೀನಿ, ಹಾಕಿದ ನಂತರ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, 3 ಉಂಡೆ ಬೆಳ್ಳುಳ್ಳಿ. ಅದಾದ ನಂತರ 2 ಟೇಬಲ್ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕಿ ನಾನು ಗ್ರೈಂಡರ್ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಈ ರೀತಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ ನಂತರ ಒಂದು ನಿಮಿಷದಿಂದ 2 ನಿಮಿಷವರೆಗೂ ನಾನು ಈ ರೀತಿ ಬ್ಲೆಂಡ್ ಮಾಡ್ತೀನಿ. ಆಗಿದ ತಕ್ಷಣ ನೀವು ನೋಡ್ಬೋದು ಪುಡಿ ಪುಡಿ ಆಗಿದೆ, ತುಂಬ ಪುಡಿ ಪುಡಿ ಆಗಿದೆ. ಸೊ ಈ ರೀತಿ ಆಗಿದ ನಂತರ ಅತ್ಯಂತ ವೇಗವಾಗಿ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು ಚಿಟ್ಲುಪುಡಿ ಅಥವಾ ಚಟ್ನಿ ಪುಡಿ ರೆಡಿ ಆಗಿದೆ.